नमस्कार स्नेहितरे चानल गे स्वागत इवत्तिन वीडियोदल्लि रागि संडिगे माडोदु हेगे अंत नोडोण रागि हिट्टिन जोते स्वल्प सब्बक्कि सेरिसि संडिगे माड्तिरोदु माडोदु तुंबा सुलभ यारु बेकादरू माडबहुदु रागि संडिगे तुंबा रुचियागि हगूरवागि गरिगरियागिरुत्ते मुख्यवागि एण्णेयल्लि करेदाग जास्ति एण्णेन हीरिकोळ्ळोदिल्ल हेगे माडोदु अंत नोडोण रागि सब्बक्कि संडिगे माडोदक्के इविष्टु इंग्रीडियंट्स बेकु ಮೊದಲನೇದಾಗಿ ಒಂದು ಪಾತ್ರೆಗೆ ಅರ್ಧ ಕಪ್ ರಾಗಿ ಹಿಟ್ಟು ಹಾಕ್ತಿದ್ದೀನಿ ನುಣ್ಣಗೆ ಪುಡಿಯಾಗಿರೋ ರಾಗಿ ಹಿಟ್ಟನ್ನು ತಗೋಬೇಕು ಇದಕ್ಕೆ ಒಂದು ಕಪ್ ನೀರು ಸೇರಿಸಿ ಸ್ವಲ್ಪನೂ ಗಂಟಿಲ್ಲದ ಹಾಗೆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸಂಡಿಗೆ ಸ್ವಲ್ಪನೂ ಹರಿದೇ ಮುರಿದೇ ಸರಿಯಾಗಿ ಆಗಬೇಕಂದ್ರೆ ರಾಗಿ ಹಿಟ್ಟಿಗೆ ಸೇರಿಸೋ ನೀರಿನ ಪ್ರಮಾಣ ಕೂಡ ತುಂಬ ಮುಖ್ಯ ಹಿಟ್ಟು ತೆಳುವಾದರೆ ಅಥವಾ ಗಟ್ಟಿಯಾದರೆ ಸಂಡಿಗೆ ಸರಿಯಾಗಿ ಬರಲ್ಲ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ 2 ಗಂಟೆ ಹಾಗೆ ಇಡಬೇಕು ನಾನಿಲ್ಲಿ 1/2 ಕಪ್ ಸಾಬಕ್ಕಿನ ಮುಂಚಿನ ರಾತ್ರಿನೇ ನೀರಲ್ಲಿ ನೆನೆಸಿಟ್ಟಿದ್ದೆ ಸಣ್ಣ ಸಾಬಕ್ಕಿ ಇದು ಸಾಬಕ್ಕಿ ಕಡಿಮೆ ಅಂದ್ರೂ 8 ಗಂಟೆನಾದರೂ ನೀರಲ್ಲಿ ಚೆನ್ನಾಗಿ ನೆಂದಿರಬೇಕು ರಾಗಿ ಹಿಟ್ಟು ಎಷ್ಟು ತಗೊಂಡಿರ್ತೀವೋ ಅದರ ಅರ್ಧದಷ್ಟು ಸಾಬಕ್ಕಿ ತಗೋಬೇಕು 1/2 ಕಪ್ ರಾಗಿ ಹಿಟ್ಟು 1/2 ಕಪ್ ಸಾಬಕ್ಕಿ ತಗೊಂಡಿದ್ದೀನಿ ರಾಗಿ ಹಿಟ್ಟನ್ನ ನೀರಲ್ಲಿ ಮಿಕ್ಸ್ ಮಾಡಿಟ್ಟು 2 ಗಂಟೆ ಆಯ್ತು ಚೆನ್ನಾಗಿ ನೆಂದಿದೆ ಸಂಡಿಗೆ ಮಾಡೋದಕ್ಕೆ ಹಿಟ್ಟನ್ನ ತಯಾರು ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಕಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ 6 ಹಸಿಮೆಣಸಿನಕಾಯಿ ಹಾಕ್ತಿದ್ದೀನಿ 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸಿ ತರಿತರಿಯಾಗಿ ರುಬ್ಬಿಕೊಬೇಕು ಬೇಕಿದ್ರೆ ಇದರ ಜೊತೆಗೆ ಜೀರಿಗೆ ಮತ್ತೆ ಕರಿಬೇವನ್ನ ಹಾಕಬಹುದು ಇಷ್ಟು ತರಿತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸಂಡಿಗೆಗೆ ಹಿಟ್ಟನ್ನ ಕಾಯಿಸುವಾಗ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತಗೋಬೇಕು ಇದಕ್ಕೆ 3 ಕಪ್ ನೀರು ಹಾಕ್ತಿದ್ದೀನಿ ರಾಗಿ ಹಿಟ್ಟನ್ನ ಕಲಸುವಾಗ 1 ಕಪ್ ನೀರು ಈಗ 3 ಕಪ್ ಒಟ್ಟು 4 ಕಪ್ ನೀರನ್ನ ಬಳಸಿರೋದು ನೀರು ಚೆನ್ನಾಗಿ ಬಿಸಿ ಆದಮೇಲೆ ನೆನೆಸಿರೋ ಸಬ್ಬಕ್ಕಿ ಹಾಕ್ತಿದ್ದೀನಿ ಸ್ನೇಹಿತರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನೀವಿನ್ನು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪೀಸ್ ಅಥವಾ ವಿಡಿಯೋಸ್ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆಗೆ ತಪ್ಪದೇ ಶೇರ್ ಮಾಡಿ ಸಬ್ಬಕ್ಕಿನ ನೀರಲ್ಲಿ ಪೂರ್ತಿಯಾಗಿ ನುಣ್ಣಗೆ ಬೇಯಿಸ್ಕೋಬೇಕು ಮುಂಚಿಂದನೇ ನೀರಲ್ಲಿ ನೆನೆಸಿಟ್ಟಿರೋದ್ರಿಂದ ಬೇಯೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಸಬ್ಬಕ್ಕಿ ಬೆಂದಿದೆಯಾ ಅಂತ ಆಗಾಗ ಚೆಕ್ ಮಾಡ್ತಾ ಇರಬೇಕು ನೆನೆಸಿರೋ ಸಬ್ಬಕ್ಕಿನ ಬಿಸಿ ನೀರಿಗೆ ಹಾಕಿ ಸುಮಾರು 12 ರಿಂದ 15 ನಿಮಿಷ ಆಗಿರಬಹುದು ನೋಡಿ ಈಗ ಸುಲಭವಾಗಿ ಹೀಗೆ ಕಟ್ ಮಾಡಬಹುದು ನುಣ್ಣಗೆ ಬೆಂದಿದೆ ಈಗ ಇದಕ್ಕೆ ಒಂದೊಂದಾಗಿ ಬೇರೆ ಬೇರೆ ಇಂಗ್ರೆಡಿಯೆಂಟ್ಸ್ ಅನ್ನು ಹಾಕ್ತಾ ಹೋಗೋಣ ಸ್ವಲ್ಪ ಇಂಗು 3 ರಿಂದ 4 ಚಿಟಿಕೆಯಷ್ಟು ಇಂಗಿನ ಪುಡಿ ಹಾಕ್ತಿದ್ದೀನಿ ನಂತರ ಮಿಕ್ಸಿ ಜಾರಲ್ಲಿ ಆಗಲೇ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಿದ್ದೀನಿ ನೀರು ಚೆನ್ನಾಗಿ ಕುದಿತಾ ಇರುವಾಗಲೇ ನೆನೆಸಿರೋ ರಾಗಿ ಹಿಟ್ಟನ್ನ ಒಂದಸಲ ಹೀಗೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ನೀರಿಗೆ ಹಾಕಬೇಕು ರಾಗಿ ಹಿಟ್ಟು ನೀರಿಗೆ ಹಾಕಿದ ತಕ್ಷಣನೇ ಗಟ್ಟಿಯಾಗಿ ಬಿಡುತ್ತೆ ಒಂದು ಕೈಯಿಂದ ರಾಗಿ ಹಿಟ್ಟನ್ನ ಹಾಕ್ತಾ ಇನ್ನೊಂದು ಕೈಯಿಂದ ಹೀಗೆ ಮಿಕ್ಸ್ ಮಾಡ್ಕೋಬೇಕು ರಾಗಿ ಹಿಟ್ಟು ಬೇಗ ಗಟ್ಟಿಯಾಗಿ ಗಂಟಾಗೋದ್ರಿಂದ ಬಿಸಿ ನೀರಿಗೆ ಹಾಕಿ ತಕ್ಷಣ 2 ಸೆಕೆಂಡು ಬಿಡದೆ ಕಂಟಿನ್ಯೂಸ್ ಆಗಿ ಹೀಗೆ ಮುಚ್ಚುತ್ತಾ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ರಾಗಿ ಹಿಟ್ಟು ಸರಿಯಾಗಿ ಬೆಂದಿಲ್ಲ ಅಂದ್ರೆ ಸಂಡಿಗೆ ಗಟ್ಟಿ ಆಗಬಹುದು ಹಗೂರವಾಗಿ ಬರಲ್ಲ ಅಥವಾ ಬಿಸಿಲಿಗೆ ಒಣಸೋದಕ್ಕೆ ಇಟ್ಟಾಗ ಒಡೆದು ಪುಡಿ ಆಗಬಹುದು ರಾಗಿ ಹಿಟ್ಟನ್ನ ಬಿಸಿ ನೀರಿಗೆ ಹಾಕಿ ಸಣ್ಣ ಉರಿಯಲ್ಲೇ ಕಂಟಿನ್ಯೂಸ್ ಆಗಿ 15 ನಿಮಿಷ ಕಾಯಿಸಿದ ಮೇಲೆ ನೋಡಿ ಹೊಳಪ್ ಬಂದಿದೆ ಅಲ್ಲ ಸಿಲ್ಕಿ ಟೆಕ್ಸ್ಚರ್ ಕಾಣಿಸ್ತಿದೆ ತುಂಬಾ ಮಧ್ಯ ಮಧ್ಯ ಗುಳ್ಳೆಗಳು ಬಂದು ಒಡಿತಾ ಇವೆ ಹಿಟ್ಟು ಪಾತ್ರೆಯ ತಳ ಬಿಟ್ಕೊಳ್ತಾ ಇದೆ ಅಂದ್ರೆ ಹಿಟ್ಟು ರೆಡಿ ಆಗಿದೆ ಅಂತ ಈಗ ನಾನು ಫ್ಲೇಮ್ ಆಫ್ ಮಾಡ್ತಿದ್ದೀನಿ ಬಿಸಿ ಇರುವಾಗಲೇ ಸಂಡಿಗೆ ಹಾಕೋಬೇಕು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಸಣ್ಣ ಬೌಲಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಸಂಡಿಗೆ ಹಾಕಬಹುದು ಬಾಳೆ ಎಲೆನ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಏನು ಹಚ್ಚೋದು ಬೇಡ ಹೀಗೆ ಹಿಂಭಾಗ ಮೇಲೆ ಬರುವ ಹಾಗೆ ಇಟ್ಕೊಂಡು 1/2 ಚಮಚದಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ಹರಡಿದ್ರಾಯ್ತು ನಮಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಮಾಡ್ಕೋಬಹುದು ಹಿಟ್ಟು ಬಿಸಿ ಇರುವಾಗ ಸಂಡಿಗೆ ಹಾಕೋದು ಸುಲಭ ಪಾತ್ರೆಗೆ ಪ್ಲೇಟ್ ಮುಚ್ಚಿಟ್ಟು ಸ್ವಲ್ಪ ಸಂಡಿಗೆ ಹಿಟ್ಟನ್ನೇ ಒಂದು ಬೌಲಲ್ಲಿ ತಗೊಂಡು ಸಂಡಿಗೆ ಹಾಕೋಬೇಕು 5-6 ಬಾಳೆ ಎಲೆ ಮೇಲೆ ಎಲ್ಲ ಸಂಡಿಗೆನೂ ಹಾಕಿದ್ದೀನಿ ಸಂಡಿಗೆ ಪೂರ್ತಿಯಾಗಿ ಒಣಗೋದಕ್ಕೆ 5-6 ದಿನ ಆದರೂ ಬೇಕು ಮೊದಲು ಒಂದು 8 ರಿಂದ 10 ಗಂಟೆ ಒಳ್ಳೆ ಬಿಸಿಲಲ್ಲಿ ಒಣಗಿದ ನಂತರ ನೋಡಿ ಹೀಗಾಗಿದೆ ಸಂಡಿಗೆ ಎಷ್ಟು ತೆಳುವಾಗಿ ಹಗೂರವಾಗಿದೆ ನೋಡಿ ಬಾಳೆ ಎಲೆಯಿಂದ ಸಂಡಿಗೆ ಬಿಡಿಸೋದು ತುಂಬ ಸುಲಭ ಸಂಡಿಗೆನ ಬಾಳೆ ಎಲೆಯಿಂದ ಹೀಗೆ ಬಿಡಿಸಿ ಸಂಡಿಗೆ ಎರಡೂ ಬದಿಯಲ್ಲೂ ಬಿಸಿಲು ತಾಗೋ ಹಾಗೆ 4-5 ದಿನ ಒಳ್ಳೆ ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಇಡಬಹುದು ಸಂಡಿಗೆ ಮಾಡುವಾಗ ರಾಗಿ ಹಿಟ್ಟು ಸಬ್ಬಕ್ಕಿ ಮತ್ತು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ತಗೊಳ್ಳೋದು ತುಂಬ ಮುಖ್ಯ 1/2 ಕಪ್ ರಾಗಿ ಹಿಟ್ಟು 1/2 ಕಪ್ ಸಬ್ಬಕ್ಕಿಗೆ 4 ಕಪ್ ನೀರು ಬೇಕಾಗುತ್ತೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇಂಗು ಜೀರಿಗೆ ಇವನ್ನೆಲ್ಲ ನಮಗೆ ರುಚಿಗೆ ಬೇಕಾದಂತೆ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಬಹುದು ಸಂಡಿಗೆನ 3 ದಿನ ಬಿಸಿಲಲ್ಲಿ ಒಣಗಿಸಿ ಎಣ್ಣೆಯಲ್ಲಿ ಕರೆದಿರೋದು ರುಚಿ ರುಚಿಯಾದ ಗರಿಗರಿಯಾದ ಸಂಡಿಗೆ ನೋಡಿ ಎಷ್ಟು ಹಗೂರವಾಗಿ ತೆಳುವಾಗಿದೆ ಜಾಸ್ತಿ ಎಣ್ಣೆನೂ ಹೀರಿಕೊಂಡಿಲ್ಲ ಸ್ನೇಹಿತರೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು